ಮುಖ್ಯಮಂತ್ರಿಯ ಸ್ಥಾನ ಅಥವಾ ಮಂತ್ರಿಯ ಸ್ಥಾನ ಸುಖದ ಸುಪ್ಪತ್ತಿಗೆ ಅಲ್ಲ. ಇದೊಂದು ಅತ್ಯಂತ ಗುರುತರವಾದಂಥ ಜವಾಬ್ದಾರಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನೇ ಇರಲಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಮೊದಲು ಜನರ ಬದುಕಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡಬೇಕು. ಜನ ಇವತ್ತು ಸಂಕಷ್ಟದಲ್ಲಿದ್ದರೂ ಸರ್ಕಾರ ಜೀವಂತವಾಗಿದೆ ಅನ್ನುವಂಥ ಅದು ಕಾಣ್ತಾ ಇಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಕರ್ನಾಟಕದ ಜನತೆಯ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥದಕ್ಕೆ ಆದ್ಯತೆ ಕೊಟ್ಟಿರೋ ಹಾಗೆ ಕಾಣ್ತಾ ಇಲ್ಲ. ನನಗೆ ಅನ್ನಿಸ್ತಾ ಇದೆ, ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಒಂದು ರೀತಿ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದೆ. ಒಂದು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದ್ದನ್ನು ಬಿಟ್ಟರೆ ಈ ಸಮಸ್ಯೆಗೆ ಪರಿಹಾರವನ್ನು ರೂಪಿಸ್ತಕ್ಕಂಥ ಕೆಲಸ ಇಲ್ಲಿಯವರೆಗೂ ಮಾಡಿಲ್ಲ. ಗುಜರಾತ್ನಲ್ಲಿ ಫ್ಲಡ್ಸ್ ಬಂದರೆ ಪ್ರಧಾನಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ 1000 ಕೋಟಿ ವಿಶೇಷ ಅನುದಾನವನ್ನು ಇದೇ ವರ್ಷ ಡಿಕ್ಲೇರ್ ಮಾಡಿದ್ದಾರೆ. 2009 ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ತಿನಲ್ಲಿ ನಾನು ವಿರೋಧ ಪಕ್ಷದ ನಾಯಕನಿದ್ದೆ. ಯಡಿಯೂರಪ್ಪನವರು ಇಲ್ಲೇ ಮೈಸೂರಿನ ಮಠದಲ್ಲಿ ಯೋಗಾಸನ ಮಾಡ್ತಾಯಿದ್ರು. ಆಗ ಕೇಂದ್ರದ ಪ್ರಧಾನಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರ ಮೇಲೆ ನಾವು ಒತ್ತಡ ತಂದು ವೈಮಾನಿಕ ಸಮೀಕ್ಷೆ ಮಾಡಿ ರಾಯಚೂರಿನಲ್ಲಿ ಸ್ಪಾಟಲ್ಲಿ 1500 ಕ್ರೋರ್ಸ್ ವಿಶೇಷ ಅನುದಾನವನ್ನು 2009 ಅಕ್ಟೋಬರ್ 1 ತಾರೀಕು, ಬಹುಶಃ 4 ತಾರೀಕು ಅಂತ ಕಾಣುತ್ತೆ ನನಗೆ ಜ್ಞಾಪಕ ಇರೋ ಹಾಗೆ, ಅನೌನ್ಸ್ ಮಾಡಿರುವಂಥದ್ದು ಇದೆ.